नमस्कार न्यूज़ एट 12 पीएम गे स्वागत नानु पृथ्वीराज हारनहल्ली नट उपेंद्र गे आक्षेपार्ह हेळिके संकष्टवन्न तंदिट्टिदे उपेंद्र विचारणे माडिदंत पोलीसरु एसीपी नागराज नेतृत्वदल्लि उपेंद्र अवरन्न विचारणे माडलागिदे एरडु एफआईआर दाखलागित्तु अवरन्न विचारणे माडलिक्के मुंचे ಒಂದು ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ಇನ್ನೊಂದು ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಟ್ರಾಸಿಟಿ ಕೇಸ್ ಅದು ಕತ್ರಿಗುಪ್ಪೆ ನಿವಾಸದಲ್ಲಿ ನಟ ಉಪೇಂದ್ರ ಅವರನ್ನು ವಿಚಾರಣೆ ಮಾಡಲಾಗಿದೆ ಯಾವ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಏನಾದರೂ ಹೇಳಿಕೆಯನ್ನು ನೀಡಲಾಗಿದೆಯಾ ಏನು ಎತ್ತ ಅಂತ ವಿಚಾರಣೆಯನ್ನು ಮಾಡಲಾಗಿದೆ ಆಲ್ರೆಡಿ ಪ್ರಶ್ನೆಯನ್ನು ಮಾಡಲಾಗಿದೆ ಕತ್ರಿಗುಪ್ಪೆಯಲ್ಲಿ ಇರುವಂತ ಉಪೇಂದ್ರ ಅವರ ನಿವಾಸಕ್ಕೆ ಹೋಗಿದ್ರು ಪೊಲೀಸರು ಎಸಿಪಿ ನಾಗರಾಜ್ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು ಗ್ಯಾಲರಿ ಕ್ಷಮೆಯನ್ನ ಕೇಳಿದ್ರು ಉಪೇಂದ್ರ ಅವರು ಇದು ಒಂದು ಸಮುದಾಯದ ಭಾವನೆಗಳಿಗೆ ಘಾಸಿ ತಂದಿದೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ನಾನು ಕ್ಷಮೆಯನ್ನ ಕೋರ್ತಾ ಇದ್ದೇನೆ ಅಂತ ಕೂಡ ಹೇಳಿದ್ರು ಅದಾದ ಮೇಲೆ ಇನ್ನೊಂದು ಪೋಸ್ಟ್ ಮಾಡಿದ್ರು ಇಷ್ಟೆಲ್ಲ ಕ್ಷಮೆ ಕೇಳಿದ ನಂತರನೂ ಕೂಡ ಈ ರೀತಿಯಾಗಿ ದ್ವೇಷವನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತದ್ದನ್ನ ಕೂಡ ಪ್ರಶ್ನೆ ಮಾಡಿದ್ರು ಉಪೇಂದ್ರ ಅವರು ಯಾ ಎಫ್ಐಆರ್ ದಾಖಲಾಗಿದ್ದಂತ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಎಸಿಪಿ ನಾಗರಾಜ್ ಅವರ ನೇತೃತ್ವದಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕೇಸ್ಗಳಲ್ಲಿ ಕೆಲವೊಮ್ಮೆ ಅರೆಸ್ಟ್ ಮಾಡಬೇಕಾಗುತ್ತೆ ಬಟ್ ಈ ಪ್ರಕರಣದಲ್ಲಿ ಉದ್ದೇಶಪೂರ್ವಕನ ಅಲ್ವಾ ಅನ್ನುವಂತದ್ರ ಬಗ್ಗೆ ಕ್ಲಾರಿಟಿ ತಗೊಳ್ತಾ ಇದ್ದಾರೆ ಪೊಲೀಸರು ಉಪೇಂದ್ರ ಅವರು ಫೇಸ್‌ಬುಕ್ ಹಾಗೂ ಇನ್ಸ್ಟಾದಲ್ಲಿ ಲೈವ್ ಬಂದು ಆಕ್ಷೇಪಾರ್ಹವಾಗಿ ಮಾತನಾಡಿದ್ದಾರೆ ನಾವು ದಲಿತರಾಗಿರುವಂತ ಹಿನ್ನೆಲೆಯಲ್ಲಿ ನಮಗೆ ನೋವಾಗಿದೆ ಅಂತ ಸಮತಾ ಸೈನಿಕ ದಳದ ಗೋಪಾಲ ಗಿರಿಯಪ್ಪ ಹೇಳಿದ್ದಾರೆ ಮಾತಾಡ್ತಾ ನಮ್ಮದು ವಿಚಾರ ಅಂದ್ರೆ ಅವ್ರ ಮನೆ ಯಾವುದೋ ಒಂದು ಪ್ರಜಾಕೀಯದ ಒಂದು ಯಾವ್ದೋ ಲೈವ್ ಕಾರ್ಯಕ್ರಮ ನಡಿಬೇಕಾದ್ರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಾ ಯಾರೋ ಒಂದು ಕ್ವಶನ್ ಕೇಳ್ತಾರೆ ಅದಕ್ಕೆ ಹೇಳ್ತಾ ಇರ್ತಾರೆ ಬಿಡ್ರಿ ಅವರೆಲ್ಲ ಇದೇ ತರ ಅವರು ಊರು ಒಂದ್ಮೇಲೆ ಒಳಗೇರಿ ಇದ್ದೇ ಇರ್ತದೆ ಅದು ಕೊಳೆ ಜನ ಬಿಟ್ಬಿಡ್ರಿ ಅಂತ ಅಂದ್ಬಿಟ್ಟು ಒಂದು ಮಾತಾಡಿದ್ದಾರೆ ಅದು ನಾವು ಇದಾಗಿರೋದ್ರಿಂದ ನಾವು ದಲಿತರಾಗಿರೋದ್ರಿಂದ ನಮಗೆ ಮನಸ್ಸಿಗೆ ತುಂಬಾ ನೋವಾಗಿದೆ ಸೊ ಆ ವಿಚಾರವಾಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಯಾರು ಹೇಳಿ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತ ಮಧುಸೂದನ್ ಅವರ ಮುಖಾಂತರ ಕರ್ಕೊಂಡು ಬಂದು ನಿನ್ನೆ ಚನ್ನಮ್ಮಕೆರೆ ಅಚ್ಚುಕಟ್ಟೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸೊ ಅದು ಎಫ್ಐಆರ್ ಆಗಿದೆ ಅಟ್ರಾಸಿಟಿ ಎಫ್ಐಆರ್ ಆಗಿದೆ ಸೊ ಅವ್ರನ್ನ ಇಷ್ಟೊತ್ತು ಅರೆಸ್ಟ್ ಮಾಡಬೇಕಾಗಿತ್ತು ಅವರು ಎಸ್ಕೇಪ್ ಆಗಿದ್ದಾರೆ ಇಲ್ಲ ಇವರು ಸ್ಥಳ ಮಹಾರಾಜರ್ಗ್ ಬಂದಿದ್ರು ಅವರು ಎಲ್ಲಿ ಕುತ್ಕೊಂಡು ಮಾತಾಡಿದ್ರು ಏನು ಅಂತ ಅಂದ್ಬಿಟ್ಟು ಎಲ್ಲ ಸಿಕ್ತು ಜಾಗ ಫೋಟೋ ತಗೊಂಡಿದ್ದಾರೆ ಎಸ್ಐಪಿ ಸಾಹೇಬರ್ ಮುಖಾಂತರ ಉದಯ ರವಿ ಸರ್ ಚನ್ನಮ್ಮಕೆರೆ ಅಚ್ಚುಕಟ್ಟೆ ಪೊಲೀಸ್ ಠಾಣೆಯಿಂದ ಬಂದ್ಬಿಟ್ಟು ಎಲ್ಲ ಮಹಾರಾಜರ್ ಮಾಡಿದ್ದಾರೆ ಸೊ ಮುಂದಿನ ಪ್ರೊಸೆಸ್ ಏನಾಗುತ್ತೆ ಮಾಡ್ತಾರೆ ಅದೇ ಅವರು ಎರಡು ಮನೆಯಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ರು ಇಲ್ಲೂ ಇಲ್ಲ ಇಲ್ಲ ಸದಾಶಿವನಗರದಲ್ಲಿ ಎಲ್ಲ ಇನ್ನೊಂದು ಮನೆ ಮಾಡಿದಾರಂತೆ ಅವರು ಸೊ ಅಲ್ಲೂ ಇಲ್ಲ ನಮ್ದು ನಟ ಉಪೇಂದ್ರ ಆಕ್ಷೇಪಾರ್ಹ ಹೇಳಿಕೆ ಹಿನ್ನೆಲೆಯಲ್ಲಿ ನಟನ ಹೇಳಿಕೆ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ವಿವಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ ಬೆಂಗಳೂರು ವಿವಿ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ನಟ ಉಪೇಂದ್ರ ಆಕ್ಷೇಪಾರ್ಹ ಪದ ಬಳಕೆ ವಿಚಾರ ಸಂಬಂಧ ಉಪೇಂದ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿ ಅವರನ್ನ ಗಡಿಪಾರು ಮಾಡುವಂತೆ ಆಗ್ರಹಿಸಲಾಗಿದೆ ಕೋಲಾರದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ ರಾಮನಗರದಲ್ಲಿ ಪ್ರತಿಭಟನೆ ಆಗಿತ್ತು ಇವತ್ತು ಕೋಲಾರದಲ್ಲೂ ಕೂಡ ಆಗಿದೆ ಕೋಲಾರದ ಮಾಲೂರು ಪೊಲೀಸ್ ಠಾಣೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ದೂರನ್ನು ನೀಡಿದ್ದಾರೆ ತುಂಬಾ ತುಚ್ಛವಾಗಿ ಮಾತಾಡಿದ್ದಾರೆ ಇವತ್ತು ಅವರ ಗಂಧಿಗೆ ತಕ್ಕಾಗಿ ಮಾತಾಡಬೇಕಾಗಿತ್ತು ಇವರ ಭಾಷೆಯಲ್ಲೇ ಗೊತ್ತಾಗ್ತಾ ಇದೆ ಅವರ ಬ್ರಾಹ್ಮಣತ್ವ ಅಂತ ರಾಮನಗರದಲ್ಲಿ ಉಪೇಂದ್ರ ಭಾವಚಿತ್ರಕ್ಕೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ದಲಿತರ ಬಗ್ಗೆ ಹಗುರವಾದಂತೆ ಹೇಳಿಕೆ ಖಂಡನೀಯ ನಟ ಉಪೇಂದ್ರ ಕೀಳಾಗಿ ಮಾತನಾಡಿದ್ದಾರೆ ಅವರನ್ನ ಕೂಡಲೇ ಬಂಧಿಸಿ ಗಡಿಪಾರು ಮಾಡುವಂತೆ ಸಂಘಟನಾಕಾರರು ಆಗ್ರಹಿಸಿದ್ದಾರೆ ನಟ ಉಪೇಂದ್ರಗೆ ಆಕ್ಷೇಪರ ಹೇಳಿಕೆ ಸಂಕಷ್ಟ ಬೆಂಗಳೂರು ಬಳಿಕ ಮಂಡ್ಯದಲ್ಲೂ ಕೂಡ ಕೇಸ್ ಅನ್ನು ದಾಖಲು ಮಾಡಲಾಗಿದೆ ಉಪೇಂದ್ರ ಹೇಳಿಕೆ ಖಂಡಿಸಿ ಕೆಎಂ ದೊಡ್ಡಿ ಠಾಣೆಯಲ್ಲಿ ದೂರನ್ನ ನೀಡಲಾಗಿದೆ ಮಂಡ್ಯ ಜಿಲ್ಲಾ ಸಮತಾ ಸೈನಿಕ ದಳದಿಂದ ದೂರು ದಾಖಲು ಮಾಡಲಾಗಿದೆ ಜಾತಿ ನಿಂದನೆ ಕೇಸ್ ದಾಖಲಿಸುವಂತೆ ಮನವಿಯನ್ನ ಮಾಡಲಾಗಿದೆ ಉಪೇಂದ್ರ ವಿರುದ್ಧ ಕ್ರಮಕ್ಕೆ ದಲಿತ ಸಂಘಟನೆಗಳು ಒತ್ತಾಯವನ್ನ ಮಾಡಿದ ಅಟ್ರಾಸಿಟಿ ಕೇಸ್ ನಿನ್ನೆನೆ ಬೆಂಗಳೂರಿನ ಎರಡು ಠಾಣೆಯಲ್ಲಿ ದಾಖಲಾಗಿತ್ತು ಎಫ್ಐಆರ್ ದಾಖಲು ಮಾಡಲಾಗಿತ್ತು ಮತ್ತು ಒಂದು ಕಡೆ ಕೋಲಾರದಲ್ಲೂ ಕೂಡ ದೂರು ದಾಖಲಾಗಿತ್ತು ನಮ್ಮ ಮಂಡ್ಯದಲ್ಲೂ ಕೂಡ ದೂರು ದಾಖಲಾಗಿದೆ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿದೆ ಇವರನ್ನು ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಲಾಗಿದೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ
ಸತೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ನೋಡ್ತಾ ಇದ್ವಿ ಉಪೇಂದ್ರ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳಿದ ಮೇಲೂ ಕೂಡ ಆಕ್ರೋಶ ಭುಗಿಲ ಹೇಳ್ತಾನೆ ಹೋಗ್ತಾ ಇದೆ. ಪ್ರತಿಭಟನೆಗಳು ಕೂಡ ನಡೀತಾ ಇರುವಂಥದ್ದು. ಸಾಕಷ್ಟು ಜಿಲ್ಲೆಗಳಲ್ಲಿ ದೂರನ್ನ ದಾಖಲು ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ನೀಡೋದಾದ್ರೆ ಏನು ಉಪೇಂದ್ರ ಅವರು ಒಂದು ಅಕ್ಷೇಪಾರ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಒಂದು ಕಡೆ ಬೇರೆ ಬೇರೆ ವಿವಿಧ ಜಿಲ್ಲೆಗಳಲ್ಲಿ ದೂರುಗಳು ದಾಖಲಾಗ್ತಿದ್ರೆ ಮತ್ತೊಂದು ಕಡೆ ಉಪೇಂದ್ರ ಅವರ ವಿರುದ್ಧ ಪ್ರತಿಭಟನೆಗಳು ಆಗ್ತಿದೆ. ಅದರ ಜೊತೆಗೆ ಇವತ್ತು ಸುದೀಪ್ ಅವರ ನಿವಾಸ ಏನು ಕತ್ತಲಗೊಪ್ಪ ನಿವಾಸದಲ್ಲಿ ಪೊಲೀಸರು ಬಂದು ಏನು ಉಪೇಂದ್ರ ಅವರು ಫೇಸ್ಬುಕ್ ಲೈವ್ ಬಂದು ಮಾತನಾಡಿದ್ರು, ಆ ಒಂದು ಸ್ಥಳವನ್ನು ಹಾಜರು ಮಾಡ್ಕೊಂಡು ಹೋಗಿರುವಂತದ್ದು. ಸೊ ಈಗಾಗಲೇ ಉಪೇಂದ್ರ ಅವರು ಮತ್ತೊಂದು ಸಲ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ತಿಳಿದು ಬಂದಿದೆ. ಏನು ಇದಕ್ಕೆ ಬಂದು ಒಂದು ಕ್ಲಾರಿಟಿಯನ್ನು ಕೊಡುವಂತ ವಿಚಾರ ಸ್ಟೇಷನ್ಗೆ ಬಂದು ಒಂದು ಕ್ಲಾರಿಟಿ ಕೊಡೋದಕ್ಕೆ ಪೊಲೀಸರು ಸೂಚಿಸಿದ್ದಾರೆ ಅನ್ನುವಂತ ವಿಚಾರ ತಿಳಿದು ಬಂದಿದೆ. ಸೊ ಇನ್ನು ಈ ವಿಚಾರವಾಗಿ ಕೂಡ ಮಾತಾಡಿದಂತ ಸಮಸ್ತ ಸೈನಿಕ ದಳದ ಗೋಪಾಲ್ ಗಿರಿಯಪ್ಪ ಅನ್ನುವಂತ ವ್ಯಕ್ತಿಯು ಕೂಡ ಏನು ಉಪೇಂದ್ರ ಅವರು ಸದ್ಯಕ್ಕೆ ಅಬ್ಸ್ಟೆಂಡ್ ಆಗಿದ್ದಾರೆ, ಪೊಲೀಸ್ ಅವರಿಗೆ ಯಾವುದೇ ಕಾರಣಕ್ಕೂ ಸಿಕ್ಕಿಲ್ಲ ಅವರು. ಸೊ ಈಗ ಪೊಲೀಸ್ನವರು ಕೂಡ ಅವರಿಗೆ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಸ್ಟೇಷನ್ಗೆ ಬಂದು ಯಾವ ಒಂದು ಉದ್ದೇಶಕ್ಕಾಗಿ ಆ ತರದ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನುವಂತ ವಿಚಾರವಾಗಿ ಒಂದು ಕ್ಲಾರಿಟಿ ಕೊಡೋದಕ್ಕೆ ಒಂದು ನೋಟಿಸ್ ಕೊಡೋದಕ್ಕೆ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಇದೆ. ಸದ್ಯಕ್ಕೆ ಉಪೇಂದ್ರ ಅವರು ಕತ್ತಲಗುಪ್ಪೆ ನಿವಾಸ ಮತ್ತು ಸದಾಶಿವನಗರ ನಿವಾಸ ಎರಡು ಕಡೆಯಲ್ಲೂ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಅವರು ದೂರವಾಣಿ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತ ವಿಚಾರ ತಿಳಿದು ಬಂದಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಒಂದು ಪ್ರಕರಣ ತಿರುವು ಪಡೆದುಕೊಳ್ಳುತ್ತೆ ನೋಡಬೇಕು. ಒಂದು ವೇಳೆ ಪೊಲೀಸ್ನವರ ಸಂಪರ್ಕಕ್ಕೆ ಉಪೇಂದ್ರ ಅವರು ಸಿಗದೆ ಹೋದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಬಂಧನದ ವಾರೆಂಟ್ ಕೂಡ ಜಾರಿಯಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿದೆ. ಸೊ ಇನ್ನು ಈ ವಿಚಾರವಾಗಿ ಈ ಒಂದು ಪ್ರಕರಣದಲ್ಲಿ ಉಪೇಂದ್ರ ಅವರು ಏನು ಬಂಧನ ಆಗ್ತದ ಈ ತರದ ಒಂದಷ್ಟು ಚರ್ಚೆ ಆಗ್ತಿದೆ. ಆದರೆ ಈ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಉಪೇಂದ್ರ ಅವರು ಬಂಧನದ ಸಾಧ್ಯತೆ ತೀರಾ ಕಡಿಮೆ ಇದೆ. ಏನಕ್ಕೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವ್ದಾದ್ರು ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಅವರು ನಿಂದಿಸಿದ್ದೆ ಆಗಿದ್ದಂತ ಸಂದರ್ಭದಲ್ಲಿ ಅವನು ಬಂಧನದ ಸಾಧ್ಯತೆ ಜಾಸ್ತಿ ಇರ್ತಿತ್ತು. ಇದು ಒಂದು ಸಮುದಾಯ ಕುರಿತಾಗಿ ಹೇಳಿಕೆ ಆಗಿರೋದ್ರಿಂದ ಅವ್ರ ಬಂಧನ ಸಾಧ್ಯತೆ ತೀರಾ ಕಡಿಮೆ ಇದೆ ಅನ್ನುವಂತ ವಿಚಾರ ತಿಳಿದು ಬಂದಿದೆ ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು 7-8 ತಿಂಗಳಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ. ಆಪರೇಷನ್ ಕಮಲದ ಬಗ್ಗೆ ಶಾಸಕ ಯತ್ನಾಳ್ ಅವರು ಬಾಂಬ್ ಸಿಡಿಸಿದ್ದಾರೆ. ಲೋಕಸಭೆ ಚುನಾವಣೆಗೂ ಮೊದಲೇ ಸರ್ಕಾರ ಬೀಳುತ್ತೆ ಅಂತ ಯತ್ನಾಳ್ ಅವರು ಮಾತನಾಡಿದ್ರೆ ಈ ಹಿಂದೆ ಯಡಿಯೂರಪ್ಪನವ್ರ ಮುಖ ನೋಡ್ಕೊಂಡು ಬರ್ತಾ ಇದೆ. ಎರಡು ಬಾರಿ ಆಪರೇಷನ್ ಕಮಲ ಆದಂತ ಸಂದರ್ಭದಲ್ಲಿ ಈಗ ಅಂತ ನಾಯಕರು ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯತ್ನಾಳ್ ಅವರೇ ಉತ್ತರ ಕೊಡಬೇಕು ಅಂತ ಕಾಣಿಸುತ್ತೆ. ಈಗಾಗಲೇ 25 ಶಾಸಕರು ರೆಡಿಯಾಗಿದ್ದಾರೆ. ಯತ್ನಾಳ್ ಅವರು ಮಾತಿದ್ದು 25 ಶಾಸಕರು ರೆಡಿ ಆಗಿಬಿಟ್ಟಿದ್ದಾರಂತೆ. 30-35 ಜನ ತಯಾರಾದ್ರೆ ಸರ್ಕಾರನೇ ಹೋಗುತ್ತೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಾಂಬಿದು. ವಿಜಯಪುರದ ಅಧಿಕಾರಿಗಳಿಗೆ ಯತ್ನಾಳ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಅಧಿಕಾರಿಗಳು ನನ್ನ ಮಾತನ್ನೇ ಕೇಳಬೇಕು, ಏನಾದರೂ ನಾಟಕ ಮಾಡಿಬಿಟ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವರೇನಾದರೂ ಸರ್ಕಾರ ಕೆಡಬೇಕು ಅಂದರೆ ಆ ಥರದ್ದೇನಾದರೂ ಒಂದು ಅದ್ಭುತದ ಕೆಲಸ ಈಗಿರುವಂಥ ರಾಜ್ಯ ಬಿ ಜೆ ಪಿ ನಾಯಕರು ಯಾರಾದರೂ ಮಾಡಿಬಿಟ್ರೆ, ಇವ್ರ ಮುಖ ನೋಡ್ಕೊಂಡು ಯಾರಾದರೂ ಬಂದುಬಿಟ್ರೆ 55 ಜನ ಶಾಸಕರನ್ನು ಆ್ಯಕ್ಚುಲಿ ಆಪ್ರೇಟ್ ಮಾಡಬೇಕಾಗುತ್ತೆ. ಇವರು ಹೆಂಗೆ ಅಂದರೆ 66 ಜನ ಬಿ ಜೆ ಪಿ ಶಾಸಕರು ಪ್ಲಸ್ ಜೆ ಡಿ ಎಸ್ ಸೇರಿಸ್ಕೊಂಡು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬೇಕು ಅಂದರೆ ಮಿನಿಮಮ್ ಅಂದರೂ 55-60 ಜನ ಶಾಸಕರು ಬೇಕು. ಇವರು ಆಪರೇಟ್ ಮಾಡಬೇಕು, ಆಪರೇಷನ್ ಕಮಲ ಮಾಡಬೇಕು ಅಂದರೆ ಅಷ್ಟು ಜನ ಶಾಸಕರನ್ನು ಮನವೊಲಿಸ್ಲಿಕ್ಕೆ ಆಗುತ್ತಾ ಗೊತ್ತಿಲ್ಲ. ಬಟ್ ಯತ್ನಾಳ್ ಅವರು ಮಾತನಾಡಿದ್ದಾರೆ. 135 ಏನು ಬಂದಿನ ತರಲ್ಲ ಇವ್ರಿಗೆ ನಿಜ ತಲಾಗೈತಿ. 30 ಮಂದಿ ಒಡೆದು ಹೋದ್ರ ಅಂತ ಡಬ್ಬದ್ ಬರುತ್ತೆ ಸರ್ಕಾರ. ಈಗ ತಯಾರಾಗ್ಯಾರ ಒಂದು 25 ಮಂದಿ ಇವ್ರೇನು ಹರಳಕ್ಕಲ್ಲ ಕೆಲವು ಮಂತ್ರಿಗಳು ಅವ್ರನ್ನ ಅಧಿಕಾರಿ ತೆಗೆದೆ ಇವ್ರನ್ನ ಎಲ್ಲ ಸಾಬ್ರನ್ ತಗೊಂಡ್ ಬಂದಾರ ಬಿಜಾಪುರಕ್ಕೆ. ಯಾವ ಸಾಬ್ರನ್ ತಂದ್ರೆ ಏನ್ ಮಾಡಂಗಿದೀನಿ ನನಗ? ನಾ ಎಮ್ಎಲ್ಎ ನಂದೇ ಮಾತು ಕೇಳ್ಬೇಕು, ಪಂಚಾಯತಿ ಆಡ್ಸ್ಬಿಡಲಾರ್ದ ಒಂದು ಮಾತು ಕೇಳಿದ್ರೆ ನನ್ನ ಕೈಗೇನು ಆಸ್ತ್ರೆ ಏನಿತ್ತು ಅನ್ನೋದು ಗೊತ್ತಿತ್ತು. ನಾ ಎಮ್ಎಲ್ಎ ಮಾತು ಕೇಳ್ಬೇಕಲ್ಲ, ಏನ್ ಬೇಕು ಬೇಕಾದನ್ನ ಅವನೋ ಒಬ್ಬ ಅವ್ ಹೇಳ್ತಾನ. ಏನ್ ಬೇಕಾದವ್ರ ನೀವು ದಬ್ಬಾಯಿಕೆ ಏನಾರು ಹಿಂದೂಗಳ ಮ್ಯಾಗ ಮಾಡ್ಲಿಕ್ಕೆ ಯಾವ್ದಾದ್ರು ಅಧಿಕಾರಿಗಳು ಏನಾರು ನಾಟಕ ಮಾಡಿದ್ರೆ ಇಲ್ಲಿ ಜಾನಿಯವರಿಗೊಳಗೆ ಮತ್ತೆ ಹೊಳ್ಳಿ ನಾವೇ ಬರೋರ್ತೀವಿ. ನಿಮ್ಗೆ ಗ್ಯಾರಂಟಿ ಇರೋದೇ ಮಾರ್ಚ್ ತನ ಲೋಕಸಭೆಗಿಂತ ಮೊದಲೇ ಔಟ್ ಆಗ್ತೀವಿ. ಅದಕ್ಕೆ ಮೆತ್ತಗಾಯಿ ಒಂದು ತಿಂಗಳದಿಂದ ನಮ್ಮ ಬಿಜಾಪುರದ ಇಬ್ರು ಮಂತ್ರಿಗಳು ಇದ್ದವ್ರಿ ಭಾಳ ಹೇಳಕತ್ತಿದ್ವಿ ಬಂದು ಕೊಡೋದು. ಹಾಕಿ ಇವತ್ತಿನ ದಿವಸ ಹಾಗೆ ಮಾಡ್ತೀನಿ, ಇವತ್ತಿನ ದಿವಸ ಏನು ಸುಗಾಡಿ ಇವತ್ತಿನ ದಿವಸ ಮಾಡ್ತೀನಿ, ಮಾರ ಇವತ್ತು ಹಾಗೆ ಮಾಡ್ತೀನಿ, ಹೇಗೆ ಮಾಡ್ತೀನಿ. ಈಗ ಒಂದು ತಿಂಗಳದಿಂದ ಸೌಂಡೇ ಡೌನ್ ಹೊಡೆದೈತಿ, ಗುರ್ತಾಗೈತಿ. 35-40 ಸಾವಿರ ತಯಾರಾಗ್ಯಾವ ಈಗ. 30-35 ತಯಾರಾಗ್ತದ್ರಿ ಸರ್ಕಾರ ಹೋಗ್ಬಿಡ್ತದೆ. ಕಲ್ಪನೆ ಈಗ ಅವ್ರು ಬಂದೈತಿ,
ಇವರು 135 ಏನು ಬಂದಿನ ತತ್ತರಲ್ಲ ಇವ್ರಿಗೆ ನಿಜ ಹತ್ತಲಾಗೈತಿ 30 ಮಂದಿ ಹೊಡೆದು ಹೋದ್ರ ಅಂತ ಡಬ್ಬತ್ ಬಿಡ್ತಾರೆ ಸರ್ಕಾರ ಈ ತಯಾರಾಗಿರೋ 25 ಮಂದಿ ಅಶ್ವಥ್ ನಾರಾಯಣ ಡಿಕೆಶಿ ನಡುವೆ ಕಮಿಷನ್ ವಾಕ್ ಸಮರ ಮುಂದುವರೆದಿದೆ ಡಿಕೆಶಿ ಟ್ಯಾಕ್ಸ್ ಹಿಂದಿದ್ದಂತ ಅಶ್ವಥ್ ನಾರಾಯಣಗೆ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಅವರು ಅಶ್ವಥ್ ನಾರಾಯಣ ಅಲ್ಲ ನವರಂಗಿ ನಾರಾಯಣ ಅಂತ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ ಕಳ್ಳರನ್ನ ರಕ್ಷಣೆ ಮಾಡುವುದರಲ್ಲಿ ಡಾಕ್ಟರೇಟ್ ಕೊಡಬೇಕು ಅವರುಗಳಿಗೆ ಅವರ ಇಲಾಖೆಯಲ್ಲಿ ಏನು ಮಾಡಿದ್ರು ಅಂತ ತೆಗೆದಿಲ್ಲ ಟೈಮ್ ಬರುತ್ತೆ ಆಗ ಎಲ್ಲವೂ ಗೊತ್ತಾಗಲಿದೆ ಅಂತ ಡಿ ಕೆ ಶಿವಕುಮಾರ್ ಅವರದು ಇದು ಮಾಮೂಲಿ ಡೈಲಾಗ್ ಯಾವಾಗಲೂ ಟೈಮ್ ಬರುತ್ತೆ ನೋಡ್ತಾರೆ ಅವರದೆಲ್ಲರದ್ದು ಕೂಡ ಬಿಚ್ಚಿಡ್ತೀನಿ ಅಂತ ಹೇಳಿದ್ದೇ ಬಂತು ಬಿಟ್ರೆ ಇದುವರೆಗೂ ಒಬ್ಬರದ್ದು ದಾಖಲೆ ಬಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರ ಐ ಟಿ ರೈಡ್ ಆದಾಗಿನಿಂದಲೂ ಕೂಡ ಅಷ್ಟೇ ಅವ್ರ ಬಗ್ಗೆ ಹೇಳ್ತೀನಿ ಇವ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೇ ಬಂತು ಒಬ್ಬರ ಬಗ್ಗೆನೂ ಏನೂ ಹೇಳಿಲ್ಲ ಕಂಪ್ಲೀಟ್ ಏನು ಮಾಡಿದ್ರು ಹೇಗೆ ಎತ್ತಿ ಕಟ್ಟಿದ್ರು ಗೊತ್ತಿದೆ ನಮ್ಮ ಸರ್ಕಾರ ತನಿಖೆ ಮಾಡುವ ಕೆಲಸ ಮಾಡ್ತಾ ಇದೆ ಇದಕ್ಕೆ ಏನೆಲ್ಲ ಆಟ ಆಡ್ತಿದ್ದಾರೆ ಏನು ಗೇಮ್ ಮಾಡ್ತಿದ್ದಾರೆ ಮಾಡಲಿ ಅಂತಲೂ ಕೂಡ ಹೇಳಿದ್ದಾರೆ ಪಾಲರನ್ನ ಭೇಟಿ ಮಾಡಿ ಉಪಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಇದೆ ತಕ್ಷಣ ಲೋಕಾಯುಕ್ತಕ್ಕೆ ಈ ತನಿಖೆಯನ್ನು ವಹಿಸಬೇಕು ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು ಇವತ್ತು ಡಿ ಕೆ ಎಸ್ ಟ್ಯಾಕ್ಸ್ ಏನು ಏರ್ತಿದ್ದಾರೆ YSD ಡಿ ಕೆ ಎಸ್ ಟ್ಯಾಕ್ಸ್ ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಜನರಲ್ಲಿ ಜಾಗೃತಿ ಮಾಡುವಂಥದ್ದು ಭ್ರಷ್ಟಾಚಾರ ರಹಿತವಾಗಿ ನಾವು ಆಡಳಿತ ಕೊಡ್ತೀನಿ ಎಂದರು ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಈ ಸರ್ಕಾರದ ಮೇಲೆ ಅಪಾರ ಆಪಾದನೆಗಳಿದ್ದಾವೆ ಇವೆಲ್ಲರಿಗೂ ಜನರಿಗೆ ತಿಳುವಳಿಕೆ ಮೂಡಿಸುವಂಥದ್ದು ಮತ್ತು ರಾಜ್ಯಪಾಲರಿಗೆ ತಕ್ಷಣ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಎಸ್ ಟ್ಯಾಕ್ಸ್ ಅನ್ನ ತನಿಖೆ ಮಾಡಬೇಕು ಅಂತ ಅವರಿಂದ ಲೋಕಾಯುಕ್ತಕ್ಕೆ ಈ ತನಿಖೆಯನ್ನು ವಹಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಪಾಪ ಆ ಮೆಂಟಲ್ ಟೆನ್ಷನ್ ಅಂತ ಅವರಿದ್ದಾರೆ ಬೆಂಗಳೂರು ನಗರದಲ್ಲಿ ಅವರವರ ಇಲಾಖೆಯಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಇನ್ನ ನಾವು ಮುಚ್ಚಿಲ್ಲ ಈಗ ಮಾತಾಡ್ತೇವೆ ಟೈಮ್ ಬರ್ತದೆ ಕಂಪ್ಲೀಟ್ ಏನೇನು ಎತ್ತ ಏನೇನು ಎತ್ಕೊಳ್ತಾ ಇದ್ದಾರೆ ಏನೇನು ಮಾಡ್ತಿದ್ದಾರೆ ಎಷ್ಟು ಕೆಲಸ ಹಾಕಿ ಮಾಡಿದ್ದಾರೆ ಪಾಪ ಕಂಟ್ರಾಕ್ಟ್ಗಳನ್ನೆಲ್ಲ ಯಾರೋ ಜಿನೇ ಕೆಲಸ ಮಾಡೋದಕ್ಕೆ ನಾವು ನಮ್ಮ ಸರ್ಕಾರ ತನಿಖೆ ಮಾಡಲೇಬೇಕು ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಏನೇನು ಆಟ ಆಡ್ತಾ ಇದ್ದಾರೆ ಅಂತ ಏನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಲಿ ಏನು ಬೇಕಾದ್ರೂ ಹೋಗ್ಲಿ ಯಾವ ಅಭಿಯಾನ ಕಮಿಷನ್ ಪಡೆದಿಲ್ಲ ಅನ್ನೋದಾದ್ರೆ ಅಜ್ಜಯ್ಯನ ಮೇಲೆ ಆಣೆ ಮಾಡಲಿ ಅಂತ ಮೊನ್ನೆ ಮಾಜಿ ಶಾಸಕ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಸಿಟಿ ರವಿಗೂ ಕೂಡ ಟ್ರೀಟ್ಮೆಂಟ್ ಬೇಕಿದೆ ಕೊಡೋಣ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಅವ್ರ ಸರ್ಕಾರ ಪ್ರಾಮಾಣಿಕ ಸರ್ಕಾರ ಅಂತ ಅವ್ರು ಭಾವಿಸೋದಾದರೆ ಗುತ್ತಿಗೆದಾರರ ಸಂಘದ ನಮ್ಮ ಆರೋಪ ಅಲ್ಲ ಬೆಂಗಳೂರಿನ ಗುತ್ತಿಗೆದಾರರ ಸಂಘದ BBMP ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಆರೋಪ ಮಾಡಿರೋರು ಅವರೇನು ಹೇಳಿದ್ದಾರೆ ಇವರಿಗೆ ನೀವು ಅಜ್ಜಯ್ಯನ ಮಠಕ್ಕೆ ಒಂದು ಪ್ರಮಾಣ ಮಾಡಿ ಅಂತ ಹೇಳಿದ್ದಾರೆ ಈಗ ಯಾಕೆ ಅವರು ಅಜ್ಜಯ್ಯನ ಮಠನೇ ಸೆಲೆಕ್ಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಅಜ್ಜಯ್ಯನ ಮಠದ ಬಗ್ಗೆ ಇರುವ ಭಕ್ತಿ ನಂಬಿಕೆ ಸಲುವಾಗಿ ಅಲ್ಲಿ ಕೇಳಿದ್ರು ಹೋಗ್ಬೋದಲ್ಲ ಅವರಿಗೆ ನಾವೇನು ತಪ್ಪೇ ಮಾಡಿಲ್ಲ ಅಂದರೆ ಪ್ರಮಾಣ ಮಾಡಿ ಸಾಬೀತುಪಡಿಸ್ಬೋದಲ್ಲ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೇಳದಂತೆ ಅಜ್ಜಯ್ಯನ ಮಠಕ್ಕೆ ಹೋಗಿ ಸತ್ಯ ಮಾಡಲಿ ಪ್ರಾಮಾಣಿಕರಾಗಿದ್ದರೆ ಹಾಂ ಸತ್ಯ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸಿ ಸತ್ಯ ಮಾಡಲಿ ನನ್ನ ಜೀವನದಲ್ಲೇ ಲಂಚ ತಗೊಂಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅವ್ರಿಗೆ ಇನ್ಯಾವ ಸಾಕ್ಷಿನೂ ಬೇಕಾಗಿದೆ ಕಮಿಷನ್ ಕೇಳಿಲ್ಲ ಅನ್ನೋದಾದ್ರೆ ಅಜ್ಜಯ್ಯನ ಮಠಕ್ಕೆ ಪ್ರಮಾಣ ಮಾಡಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಟಾಕ್ ವಾರ್ ಜೋರಾಗಿದೆ ಬೆಳಗ್ಗೆ ಅಷ್ಟೇ ಚಲುವರಾಯಸ್ವಾಮಿ ವಿರುದ್ಧ ಎಚ್ ಡಿ ಕೆ ಗರಂ ಆಗಿದ್ರು ತಪ್ಪು ಮಾಡಿಲ್ಲ ಅಂದ್ರೆ ಗವರ್ನರ್ ಬಳಿ ಹೋಗಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೆ ಸಚಿವ ಚಲುವರಾಯಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ ಒಳ್ಳೇದಾಗ್ಲಿ ನನ್ನ ವಿರುದ್ಧ ದಾಖಲೆ ಬಿಡುಗಡೆ ಮಾಡಲಿ ಅಂತ ಟಾಂಗ್ ಕೊಟ್ರು ಮೊನ್ನೆ ನೋಡಿದೆ ವಿದೇಶದಲ್ಲೇ ಇದು ಬಿಡಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಯಾಕೆಂದ್ರೆ ಇಲ್ಲಿ ದರೋಡೆ ಮಾಡ್ಕೊಂಡು ಕೂತವರಲ್ಲ ಮಾನ ಮರ್ಯಾದೆ ಇಲ್ಲದೆ ಅದಕ್ಕೆ ನಮ್ಮನ್ನು ವಿದೇಶಕ್ಕೆ ಕಳಿಸ್ತಾರಲ್ವಾ ಏನು ನಮಗೇನು ವಿದೇಶಕ್ಕೆ ಹೋಗಿರ್ತಕ್ಕಂಥ ಯೋಗ್ಯತೆ ಇಲ್ವಾ ಅವರಿಂದ ಆ ಪಾಪದಂಡ ತಗೊಂಡು ಹೋಗ್ಬೇಕು ನಾವು ಅವರಿಂದ ವ್ಯವಸ್ಥೆ ಮಾಡಿಸ್ಕೊಂಡು ಗವರ್ನರ್ ಯಾಕೆ ಹೋಗಿದೆ ಅದು ಲೆಟ್ರು ಆ ಪ್ರಕರಣದ ಬಗ್ಗೆ ನಾನು ಚರ್ಚನೆ ಮಾಡದೇ ಇದ್ದಾಗ ನನ್ನ ಹೆಸರು ಯಾತಕ್ಕೆ ತಳಕಾಗ್ತಾರಲ್ಲಿ ಆಮೇಲೆ ಇಂಥದಕ್ಕೆಲ್ಲ ಪ್ರಕರಣಗಳಿಗೆ ಅವಕಾಶ ಕೊಡದೆ ಪ್ರಾಮಾಣಿಕ ನಡೆದ ನಿಮಗೆ ಯಾತಕ್ಕಿಂಥ ಪರಿಸ್ಥಿತಿ ಬರ್ತದೆ
ಇದನ್ನು ಮೊದಲು ತಿಳ್ಕೊಳ್ಳಿ. ಮೊದಲು ಮಂತ್ರಿಗಿರಿ ಸಿಕ್ಕಿದೆ ಅಂತ ಹೇಳಿ ಸ್ವೇಚ್ಛಾಚಾರವಾ ಹಲ್ ದೊರಡೆ ಮಾಡೋದಲ್ಲ, ಒಳ್ಳೆ ಕೆಲಸ ಮಾಡಿ ಅಂತಕ್ಕಂತ ಹೇಳ್ತೀನಿ. ಕಾಳದ ರ್ಯಾಂ ಕಾಮಗಾರಿಯಿಂದ ಜನರಿಗೆ ಸಮಸ್ಯೆ ಎದುರಾಗಿದೆ. ಒಂದು ತಿಂಗಳ ಕಾಮಗಾರಿ, ಇದೀಗ ಒಂದು ವರ್ಷಕ್ಕೆ ಮುಂದಕ್ಕೆ. ದಿನೇ ದಿನೇ ಕಾಮಗಾರಿ ವಿಳಂಬ ಆಗ್ತಾ ಇದೆ, ವಾಹನ ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ವರ್ಷ ಆದರೂ ಕೂಡ ಇನ್ನೂ ಮಾಡ್ತಾನೇ ಇದ್ದಾರೆ. ಹೆಬ್ಬಾಳ ಬಸ್ ನಿಲ್ದಾಣ ಬಂದ್ ಹಿನ್ನೆಲೆಯಲ್ಲಿ ಜನರಿಗೆ ಸಮಸ್ಯೆ ಎದುರಾಗಿದೆ. ತಾತ್ಕಾಲಿಕ ಬಸ್ ನಿಲ್ದಾಣದಲ್ಲಿ ಕೂರಲಿಕ್ಕೆ ವ್ಯವಸ್ಥೆ ಇಲ್ಲ. ಬೇಗನೆ ಕಾಮಗಾರಿ ಮುಗಿಸುವಂತೆ ಸ್ಥಳೀಯರು ಅಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ಒಂದು ವರ್ಷ ಆದರೂ ಇನ್ನೂ ಮುಗಿದಿಲ್ಲ, ಯಾವಾಗ ಮುಗಿಯುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹೀಗಾಗಿ ಸ್ಥಳೀಯರು, ವಾಹನ ಸವಾರರು, ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೇಡಮ್, ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಬಸ್ ಸ್ಟಾಪ್ ಓಪನ್ ಮಾಡಿಕೊಟ್ರೆ ಜನಗಳು ಅಟ್ಲೀಸ್ಟ್ ಕೂರ್ತಾರೆ. ಅಲ್ಲಿ ಮುಂದೆ ಬಸ್ ಸ್ಟಾಪ್ ಮಾಡಿದ್ದಾರೆ, ನೀವು ಬೇಕಾ ಅಲ್ಲಿ ಹೋಗಿ ನೋಡಬಹುದು. ಅಲ್ಲಿ ಕೂರಕ್ಕೆ ನಿಲ್ಲಕ್ಕೆ ಜಾಗ ಇಲ್ಲ. ಮಳೆ ಬಂದ್ರೆ ಸಾಕು, ಎಲ್ಲರೂ ನೆನಿಬೇಕಾಗುತ್ತೆ. ಇಲ್ಲೊಂಚೂರು ಬ್ಯಾರಿಗೇಡ್ಸ್ ಓಪನ್ ಮಾಡಿ ಬರೀ ಬಸ್ಗೆ ಅನುಕೂಲ ಮಾಡಿದ್ರೆ ತುಂಬಾ ಸೀನಿಯರ್ ಸಿಟಿಸನ್ಸ್, ಮಕ್ಕಳು ಎಲ್ಲರೂ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹಂಸಾ ಶ್ಯಾಮಲ. ನೋಡೋಣ. ಬೆಂಗಳೂರಿನ ಹೆಬ್ಬಾಳ ಮಾರ್ಗದಲ್ಲಿ ಓಡಾಡುವಂತಹ ಜನರಿಗಿರ್ಬೋದು ಅಥವಾ ವಾಹನ ಸವಾರರಿಗಿರ್ಬೋದು, ಇನ್ನೂ ಕೂಡ ಈ ಒಂದು ಟ್ರಾಫಿಕ್ ನ ಕಿರಿಕಿರಿ ಸದ್ಯಕ್ಕೆ ನಿಲ್ಲೋದಿಲ್ಲ. ಯಾಕಂತ ಹೇಳಿದ್ರೆ, ಈಗಾಗಲೇ ಈ ಹಿಂದೆ ಒಂದು ಹೆಬ್ಬಾಳದ ಒಂದು ಫ್ಲೈಓವರ್ ಏನಿದೆ ಆ ಒಂದು ಸರ್ವಿಸ್ ರೋಡ್ ಅನ್ನ ಬಂದ್ ಮಾಡಿದ್ರು ಕಾಮಗಾರಿಯ ನಿಮಿತ್ತ. ಆದ್ರೆ ಅದನ್ನ 15 ದಿನ ಅಥವಾ 1 ತಿಂಗಳಲ್ಲಿ ನಾವು ಕೆಲಸವನ್ನ ಸಂಪೂರ್ಣಗೊಳಿಸಿ ನಿಮ್ಗೆ ಸಂಚಾರಕ್ಕೆ ಒಂದು ಅನುವು ಮಾಡಿಕೊಡ್ತೀವಿ, ಸಂಚಾರ ಮುಕ್ತವನ್ನ ಮಾಡಿಕೊಡ್ತೀವಿ ಅಂತ ಈಗಾಗಲೇ ಬಿಡಿಎ ಹೇಳಿತ್ತು. ಆದ್ರೆ ಇದು ಎರಡು ತಿಂಗಳು ಕಳೆದ್ರು ಕೂಡ ಇನ್ನೂ ಈ ಒಂದು ಕೆಲಸ ಮುಗಿಯುವಂತಹ ಲಕ್ಷಣಗಳು ಕಾಣ್ತಿಲ್ಲ. ಯಾಕಂತ ಹೇಳಿದ್ರೆ ಜೂನ್ 30ಕ್ಕೆ ಇದನ್ನ ಬಂದ್ ಮಾಡಿದ್ರು, ಆಗ್ಲಿಂದ ನೋಡೋದಾದ್ರೆ ಜುಲೈ 15ಕ್ಕೆಲ್ಲಾನು ಇದನ್ನ ಒಂದು ರಸ್ತೆಯನ್ನ ಸಂಚಾರಕ್ಕೆ ಮುಕ್ತ ಮಾಡಿಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ಇವರು ಹೇಳಿದಂತಹ ಒಂದು ಹೊತ್ತಿಗೆ ಈ ಒಂದು ಕಾರ್ಯ ಮುಗಿತಿಲ್ಲ. ಇದು ಸರಿಸುಮಾರು 6 ರಿಂದ 1 ವರ್ಷಗಳ ಕಾಲ ಇದು ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ. ಹೀಗಾಗಿ ಇದು ಕೆಲಸದ ಒಂದು ಭಾಗ. ಆದ್ರೆ ಮತ್ತೊಂದು ಭಾಗದಲ್ಲಿ ನೋಡೋದಾದ್ರೆ ಈಗಾಗ್ಲೇ ಈ ಒಂದು ಸರ್ವಿಸ್ ರಸ್ತೆಯನ್ನ ಬಂದ್ ಮಾಡಿರೋದ್ರಿಂದ ಅನೇಕ ಒಂದು ಸಮಸ್ಯೆಗಳು ಎದುರಾಗ್ತಿರುವಂತದ್ದು. ಅದರಲ್ಲಿ ಮೊದಲನೇದಾಗಿ ಹೇಳೋದಾದ್ರೆ, ಈಗ ಹಿಂದೆ ಹೆಬ್ಬಾಳದ ಫ್ಲೈಓವರ್ ನಲ್ಲಿ ಏನೆಲ್ಲ ಒಂದು ಟ್ರಾಫಿಕ್ ಸಮಸ್ಯೆ ಇತ್ತು, ಆ ಒಂದು ಟ್ರಾಫಿಕ್ ನ ಸಮಸ್ಯೆ ದುಪ್ಪಟ್ಟಾಗಿರುವಂತದ್ದು. ಜೊತೆಗೆ ಈ ಒಂದು ಸರ್ವಿಸ್ ರಸ್ತೆಯನ್ನ ಬಂದ್ ಮಾಡಿರೋದ್ರಿಂದ ಇಲ್ಲಿ ಸ್ಥಳೀಯರು ಅಂದ್ರೆ ಏನು ಬಸ್ ಅನ್ನೇ ಅವಲಂಬಿಸಿದಂತಹ ಜನರಿಗೆ ಇಲ್ಲಿ ಸರಿಯಾದ ರೀತಿಯಾಗಿ ಬಸ್ ನ ಒಂದು ಸೇವೆ ಸಿಕ್ತಿಲ್ಲ. ಹಾಗೇನೆ ಒಂದು ಬಸ್ ಸ್ಟಾಪ್ ಕೂಡ ಸರಿಯಾಗಿ ಇಲ್ಲ. ಇಲ್ಲಿ ನೋಡ್ತಿರಬಹುದು, ಇಲ್ಲಿ ಈ ಒಂದು ಸರ್ವಿಸ್ ರಸ್ತೆಗೆ ಅಂದ್ರೆ ಮೇಲೆ ಫ್ಲೈಓವರ್ ಇಳಿದು ಅಲ್ಲಿಂದ ಈ ರಸ್ತೆಗೆ ಸರ್ವಿಸ್ ರೋಡ್ ಗೆ ಬಂದು ಈ ಒಂದು ಬಸ್ ಸ್ಟಾಪ್ ಗಳಲ್ಲಿ ಸ್ಟಾಪ್ ಅನ್ನ ಕೊಡ್ತಿದ್ರು. ಆದ್ರೆ ಈಗ ಆಗಿರುವಂತಹ ಪರಿಸ್ಥಿತಿ ಏನಂತ ಹೇಳಿದ್ರೆ, ಇಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಈ ಒಂದು ರಸ್ತೆನ ಕ್ಲೋಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಮುಂದೆ ಅಂದ್ರೆ ಈ ಒಂದು ಬಸ್ ಸ್ಟಾಪ್ ಏನಿದೆ ಇದರಿಂದ 200 ಮೀಟರ್ ದೂರದಲ್ಲಿ ಒಂದು ತಾತ್ಕಾಲಿಕವಾಗಿ ಬಸ್ ಸ್ಟಾಪ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಈ ಒಂದು ರಸ್ತೆಯನ್ನ ಸಂಚಾರ ಮುಕ್ತ ಕೊಡುವವರೆಗೆ ಮಾತ್ರ ಅಂತ ಆ ಬಸ್ ಸ್ಟಾಪ್ ಅಲ್ಲಿ ಹೋಗಿ ನಿಲ್ಲಿಸ್ತಾರೆ. ಅಲ್ಲಿ ಸರಿಯಾದ ಬಸ್ ಸ್ಟಾಪ್ ಇಲ್ಲ, ಅಲ್ಲಿ ಕುತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಹಾಗೇನೆ ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ. ಮಳೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಯಾಣಿಕರು ಏನ್ ಮಾಡ್ಬೇಕು ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ. ಹೀಗಾಗಿ ಇಲ್ಲಿಂದ 200 ಮೀಟರ್ ಇಲ್ಲಿನ ಜನರು ಬಸ್ ಗಾಗಿ ನಡೆಯೋದ್ರ ಜೊತೆಗೆ ಅಲ್ಲಿ ಸರಿಯಾದ ಒಂದು ಬಸ್ ಸ್ಟಾಪ್ ನ ವ್ಯವಸ್ಥೆ ಇಲ್ಲ. ಹೀಗಾಗಿ ಇಲ್ಲಿನ ಜನರು ಸ್ಥಳೀಯರು ಏನಿದ್ದಾರೆ ಅವರು ತುಂಬಾನೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಬಿಡಿಎ ಅಧಿಕಾರಿಗಳು ಈ ಜನರ ಬಗ್ಗೆ ಹಾಗೂ ವಾಹನ ಸವಾರರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವಿಶ್ವ ಈಕ್ಷಣದವರಿಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.